ಅಶ್ಮಿತ್ ಮತ್ತೆ ಸಂಜನಾ ಮದುವೆಯಾಗಿ 8 ತಿಂಗಳು ಕಳೆದಿತ್ತು. ಇಬ್ಬರು ಬಹಳ ಖುಷಿಯಾಗಿದ್ರು. ಆದಷ್ಟು ಬೇಗ ಅವರ ಜೀವನದಲ್ಲಿ ಬೇಬಿ ಬರ್ತಿತ್ತು. ಈ ಬಾರಿ ಅಶ್ಮಿತ್ ಸಂಜನಾನ ಒಬ್ಬಳನೇ ಬಿಡ್ತಾ ಇರಲಿಲ್ಲ. ಆದರೆ ಒಂದು ರಾತ್ರಿ, ಇಲ್ಲಿ ನೋಡು, ನೀನು ಬೇಜಾರು ಮಾಡ್ಕೊಳ್ಬೇಡ. ನಾನು ಒಂದು ವಾರ ಬೇರೆ ಊರಿಗೆ ಹೋಗಬೇಕು. ಆದ್ರಿಂದ ನಿನಗೊಬ್ಬಳನ್ನ ಕೆಲಸದವಳನ್ನ ಬಿಟ್ಟೋಗ್ತೀನಿ. ಅದೇನು ಬೇಕಾಗಿಲ್ಲ. ನಾನು ನನ್ನ ಫ್ರೆಂಡ್ ರಿಯಾನ ಕರೆಸ್ಕೊಳ್ತೀನಿ. ಅವಳು ನನ್ನ ಚೆನ್ನಾಗಿ ನೋಡ್ಕೊಳ್ತಾಳೆ. ಗುಡ್, ಆಗ ಅವಳನ್ನ ಕರಿ. ಬರೀ 7 ದಿನ ತಾನೇ. ಮಾರನೇ ದಿನ ಅಶ್ಮಿತ್ ಡೆಲ್ಲಿ ಹೋಗ್ತಾನೆ, ಮತ್ತೆ ಸಂಜನಾ ರಿಯಾಗೆ ಕಾಲ್ ಮಾಡ್ತಾಳೆ. ರಿಯಾ, ನೀನ್ ನಮ್ಮ ಮನೆಗೆ ಸ್ವಲ್ಪ ದಿನ ಬರಬಹುದಾ? ಅಶ್ಮಿತ್ ಏನೋ ಕೆಲಸ ಅಂತ ಡೆಲ್ಲಿಗೆ ಹೋಗ್ಬಿಟ್ಟ, ಮತ್ತೆ ಈ ಬಾರಿ ಒಬ್ಳೇ ಇರಕ್ಕಾಗಲ್ಲ. ಹಾ ಹಾ, ಗೊತ್ತಿದೆ ನಿನಗೆ, 8 ತಿಂಗಳು ನಡೀತಿದೆ. ನೀನ್ ಇವತ್ ಒಬ್ಳೇ ಇದ್ಬಿಡು, ನಾನ್ ನಾಳೆ ಬಂದ್ಬಿಡ್ತೀನಿ. ಸರಿ. ಮತ್ತೆ ಅವತ್ತು ಸಂಜನಾ ಅವಳಿಗೋಸ್ಕರ ಅಡ್ಗೆ ಮಾಡ್ಕೊಂಡ್ಲು. ರಾತ್ರಿ ಅವಳು ಮಲ್ಗಕ್ಕೆ ಅಂತ ಹೋದ್ರೆ ಅವಳಿಗೆ ಹಾಲಲ್ಲಿ ಯಾರೋ ನಗ್ತಾ ಇರೋ ಶಬ್ದ ಬರುತ್ತೆ. ಇಷ್ಟು ರಾತ್ರಿಯಲ್ಲಿ ಯಾರಿರ್ಬೋದು? ಅವಳು ನಿಧಾನವಾಗಿ ಹೆಜ್ಜೆ ಇಡ್ತಾ ರೂಮಿಂದ ಆಚೆ ಬರ್ತಾಳೆ. ಯಾರದು? ಆಗ್ಲೇ ಯಾರೋ ಅವಳನ್ನ ಹಿಂದೆಯಿಂದ ತಬ್ಕೊಳ್ತಾರೆ. ಅವಳು ಶಾಕ್ ಆಗ್ತಾಳೆ. ಯಾರದು? ಇಷ್ಟು ಹೇಳಿ ಅವಳು ಹಿಂದೆ ತಿರುಗಿ ನೋಡಿದ್ರೆ ಅದು ಅಶ್ಮಿತೆ. ಅರೆ, ನೀವಾ? ನೀವು ಒಂದ್ ವಾರ ಆದ್ಮೇಲೆ ಬರ್ತಿದ್ರಿ ಅಲ್ವಾ? ಆ, ಲೇಟಾಗಿ ಬರ್ಬೇಕಾಗಿತ್ತು. ಆದ್ರೆ ನಾನು ಮ್ಯಾನೇಜ್ ಮಾಡದೆ ಬಂದ್ಬಿಟ್ಟೆ. ನೀನು ನನ್ನ ನೋಡಿ ಖುಷಿ ಪಟ್ಟಿಲ್ವಾ? ಇಲ್ಲ, ನಾನು ಬಹಳ ಖುಷಿಯಾಗಿದ್ದೀನಿ. ಆದ್ರೆ ಹೀಗೆ ಸಡನ್ ಆಗಿ ಬಂದ್ರಲ್ಲ, ಅದಕ್ಕೆ ಒಂಥರ ಅನಿಸ್ತಿದೆ. ನಿನಗೆ ನಾನು ಸರ್ಪ್ರೈಸ್ ಕೊಟ್ಟೆ. ಇಷ್ಟು ಹೇಳಿ ಅವನು ಸಂಜನಾನ ಎತ್ಕೊಂಡು ರೂಮ್ಗೆ ಹೋಗ್ಬಿಟ್ಟ, ಮತ್ತೆ ಅಲ್ಲಿ ಮಲಗಿಸ್ಬಿಟ್ಟ. ಮತ್ತೆ ಅವನ ಹತ್ರ ಬರ್ತಿದ್ದ. ಸಂಜನಾಗೆ ಇದು ಇಷ್ಟ ಆಗ್ತಿತ್ತು, ಆದ್ರೆ ಏನೋ ಒಂಥರ ಕೂಡ ಆಗ್ತಿತ್ತು. ಎದ್ದೇಳಿ ಅಶ್ಮಿತ್, ನೀವು ಆಫೀಸಿಗೆ ಕೂಡ ಹೋಗ್ಬೇಕಲ್ಲ. ಇಲ್ಲ ಇಲ್ಲ, ನಿನ್ನ ಒಬ್ಬಳನ್ನ ಬಿಟ್ಟು ನಾನು ಎಲ್ಲಿಗೂ ಹೋಗಲ್ಲ. ಈ ಪರಿಸ್ಥಿತಿಯಲ್ಲಿ ನಿನ್ನ ಒಬ್ಬಳನ್ನ ಬಿಟ್ಟು ಹೋಗ್ಲೇಬಾರ್ದು. ನೀವು ಯಾವಾಗಿಂದ ಕೆಲ್ಸದ ಮೇಲೆ ಇಷ್ಟು ಕೇರ್ಲೆಸ್ ಆದ್ರಿ? ನೀವು ನನ್ನ ಚಿಂತೆ ಬಿಡಿ, ನನ್ನ ಫ್ರೆಂಡ್ ರಿಯಾ ಬರ್ತಿದ್ದಾಳೆ ನನ್ನ ನೋಡ್ಕೊಳಕ್ಕೆ. ಯಾರನ್ನು ನೀನು ಕರಿಬೇಡ, ನಾನು ಎಲ್ಲಿಗೂ ಹೋಗಲ್ಲ. ಅವತ್ತು ಅವನು ಸಂಜನಾನ ಚೆನ್ನಾಗಿ ನೋಡ್ಕೊಂಡ, ಅವಳನ್ನ ಒಂದು ನಿಮಿಷ ಕೂಡ ಬಿಡ್ಲೇ ಇಲ್ಲ. ಇದನ್ನೆಲ್ಲ ನೋಡಿ ಸಂಜನಾಗೆ ಒಂಥರ ಅನಿಸ್ತಿತ್ತು. ಯಾಕೆಂದ್ರೆ ಇದಕ್ಕೆ ಮುಂಚೆ ಅಶ್ಮಿತ್ ಇಷ್ಟೊಂದು ಓವರ್ ರೊಮ್ಯಾಂಟಿಕ್ ಇರಲಿಲ್ಲ. ಸಂಜನಾ, ನಾನು 9 ಗಂಟೆಗೆ ಕೆಲಸದ ವಿಷಯದಲ್ಲಿ ಹೊರಗಡೆ ಹೋಗ್ತೀನಿ, ನಾನು ಬೇಗ ಬಂದ್ಬಿಡ್ತೀನಿ. ಹೇಗಿದ್ರು ನೀವು ನನ್ನ ಪೂರ್ತಿ ದಿನ ಒಬ್ಬಳನ್ನೇ ಬಿಡ್ಲಿಲ್ಲ, ಈಗ 9 ಗಂಟೆಗೆ ಯಾವ ಕೆಲಸ ಬಂತು? ಸ್ವಲ್ಪ ಕೆಲಸ ಇದೆ, ನಾನು 10 ಗಂಟೆಗೆ ಬರ್ತೀನಿ. ಇಷ್ಟು ಹೇಳಿ ಅವನು ಸಂಜನಾ ಹತ್ರ ಇನ್ನೂ ಸ್ವಲ್ಪ ಹೊತ್ತು ಪ್ರೀತಿಯಿಂದ ಮಾತಾಡ್ದ, ಮತ್ತೆ 9 ಗಂಟೆಗಿಂತ ಮುಂಚೆನೆ ಅಲ್ಲಿಂದ ಹೊರಟ್ಬಿಟ್ಟ. ಅವನು ಹೋಗಿ ಸ್ವಲ್ಪ ಸಮಯದಲ್ಲೇ ರಿಯಾ ಅಲ್ಲಿಗೆ ಬಂದ್ಬಿಡ್ತಾಳೆ. ಸಾರಿ ಕಣೆ, ಒಂದು ಅರ್ಜೆಂಟ್ ಕೆಲಸ ಬಂದ್ಬಿಡ್ತು, ಇಲ್ಲಾಂದ್ರೆ ಬೆಳಗ್ಗೆನೆ ಬರ್ತಿದ್ದೆ. ನಿನ್ಗೆ ಏನೂ ಕಷ್ಟ ಆಗ್ಲಿಲ್ಲ ಅಲ್ವಾ? ಇಲ್ಲ ಕಣೆ, ಏನೂ ಕಷ್ಟ ಆಗ್ಲಿಲ್ಲ. ಆಕ್ಚುಲಿ ಅಶ್ಮಿತ್ ವಾಪಸ್ ಬಂದ್ಬಿಟ್ರು. ಪೂರ್ತಿ ದಿನ ನನ್ನ ಹೇಗ್ ನೋಡ್ಕೊಂಡ್ರು ಅಂದ್ರೆ ನಿನಗೆ ಹೇಗ್ ಹೇಳಿ ನಾನು. ಅವಳು ರಿಯಾಗೆ ಎಲ್ಲ ಹೇಳ್ತಾಳೆ ಅಶ್ಮಿತ್ ಇವತ್ತು ಹೇಗೆ ಪ್ರೀತಿಯಿಂದ ನೋಡ್ಕೊಂಡ ಅಂತ. ಆಗ ಅವಳ ಮೊಬೈಲಲ್ಲಿ ಅಶ್ಮಿತ್ ಫೋನ್ ಬರುತ್ತೆ. ಬೇಬಿ, ನೀನು ಓಕೆ ತಾನೆ? ರಿಯಾ ಬಂದಿದ್ದಲ್ಲ. ಸಾರಿ, ನನ್ನಿಂದ ಇವತ್ತು ಫುಲ್ ಕಾಲ್ ಮಾಡ್ಲಿಕ್ಕಾಗಿಲ್ಲ. ಇದನ್ನ ಕೇಳಿ ಸಂಜನಾ ಶಾಕ್ ಆದ್ಲು, ಮತ್ತೆ ಹೇಳಿದ್ಲು, ನೀವೇನ್ ಹೇಳ್ತಿದ್ದೀರಾ? ನೀವಂತೂ ಪೂರ್ತಿ ದಿನ ನನ್ ಜೊತೆ ಇದ್ರಿ. ಏನ್ ಹೇಳ್ತೀಯ ನೀನು? ನಾನು ಡೆಲ್ಲಿಲಿದ್ದೀನಿ. ಇದನ್ನ ಕೇಳಿ ಸಂಜನಾ ಮತ್ತೆ ರಿಯಾ ಶಾಕ್ ಆಗ್ಬಿಡ್ತಾರೆ. ಮತ್ತೆ ಸಂಜನಾ ಅಶ್ಮಿತ್ಗೆ ಎಲ್ಲ ಹೇಳ್ತಾಳೆ. ಹೇಗೆ ಅಶ್ಮಿತ್ ತರಾನೇ ಇರೋನು ಒಬ್ನು ಮನೇಲೆ ಇದ್ದು ಪೂರ್ತಿ ದಿನ ಅವಳನ್ನ ಹೇಗೆ ನೋಡ್ಕೊಂಡ ಅಂತ ಎಲ್ಲಾನು ಅವನಿಗೆ ಹೇಳ್ಬಿಡ್ತಾಳೆ. ಸಂಜನಾ, ನೀನು ಏನ್ ಹೇಳ್ತಿದ್ಯಾ ನನಗೆ ಅರ್ಥ ಆಗ್ತಾ ಇಲ್ಲ. ಸ್ವಲ್ಪ ಇರು, ನಾನು ಅಲ್ಲಿಗೆ ಬರ್ತೀನಿ. ಅಶ್ಮಿತ್ ಆಗ್ಲೇ ಡೆಲ್ಲಿಯಿಂದ ಮನೆ ಕಡೆ ವಾಪಸ್ ಬರ್ತಾನೆ. ಏನೇ ಸಂಜನಾ, ನಂಗಂತೂ ಬಹಳ ಭಯ ಆಗ್ತಿದೆ. ನನಗನ್ಸುತ್ತೆ ನಿನ್ ಮೇಲೆ ಯಾವ್ದೋ ಒಂದು ನೆರಳಿದೆ. ನನ್ಗೆ ಒಬ್ಬ ಹೆಂಗ್ಸು ಗೊತ್ತು, ನಮ್ಗೆ ಈ ವಿಷಯದಲ್ಲಿ ಸಹಾಯ ಮಾಡ್ಬೋದು. ಇಷ್ಟನ್ನ ಹೇಳಿ ಅವಳು ಮೊಬೈಲ್ ತಗೊಂಡು ಪಲ್ಲವಿ ಅಂತ ಒಬ್ಬ ಹೆಂಗ್ಸಿಗೆ ಫೋನ್ ಮಾಡ್ತಾಳೆ. ಮಾಡಿ ಅವಳಿಗೆ ಎಲ್ಲ ಹೇಳ್ತಾಳೆ. ನೀನು ನನ್ಗೆ ಮನೆ ಅಡ್ರೆಸ್ ಕಳ್ಸು, ನಾನು ಅಲ್ಲೇ ಬಂದು ಮಾತಾಡ್ತೀನಿ. ರಿಯಾ ಅವಳಿಗೆ ಅಡ್ರೆಸ್ ಹೇಳಿ ಫೋನ್ ಕಟ್ ಮಾಡ್ತಾಳೆ.
ಕಾಲ್ ಕಟ್ ಆಗಿದ ತಕ್ಷಣ ಅಶ್ಮಿತ್ ಅವರ ಮುಂದೆನೆ ಇರ್ತಾನೆ. ಯಾರ ಜೊತೆ ಮಾತಾಡ್ತಿದ್ದೆ, ಯಾರನ್ನ ಕರೆದೆ ಇಲ್ಲಿಗೆ? ನೀನು ನನ್ನ ಅಶ್ಮಿತ್ ಅಲ್ಲ, ಯಾರ್ ನೀನು? ಹೊರಟೋಗು ಇಲ್ಲಿಂದ. ಇದನ್ನ ಕೇಳಿ ಅವನ ಕಣ್ಣುಗಳು ಕೆಂಪಾಗ್ತಿದ್ವು, ಮತ್ತೆ ಅವನಿಗೆ ಕೋಪ ಬರ್ತಾ ಇತ್ತು. ಓ, ಎಲ್ಲ ಗೊತ್ತಾಗ್ಬಿಡ್ತಾ? ಅವಾಗ ನಾನು ಯಾರಂತ ನೀನೇ ನೋಡು. ಅಷ್ಟು ಹೇಳಿ ಅವನು ರಿಯಾ ಮೇಲೆ ಬೀಳ್ತಾನೆ. ಆಗ ಅವಳ ಕತ್ತು ಬಾಲ್ ಹಾಗೆ ನೆಲದಲ್ಲಿ ಗುಡುಕೊಂಡು ಹೋಗುತ್ತೆ, ಮತ್ತೆ ರಕ್ತ ಸುರಿದೋಗುತ್ತೆ. ಅಶ್ಮಿತ್ ಅಲ್ಲಿ ಬಂದಾಗ 11 ಗಂಟೆ ಆಗಿತ್ತು. ರೂಮಲ್ಲಿ ಬಿದ್ದಿದ್ದಂತ ರಿಯಾ ಹೆಣನ ನೋಡಿ ಅವನು ಶಾಕ್ ಆಗ್ಬಿಟ್ಟ. ಮತ್ತೆ ಅವನಿಗೆ ಸಂಜನಾ ಯೋಚನೆ ಆಯ್ತು. ಸಂಜನಾ ಎಲ್ಲಿದೆ, ನೀನು ಎಲ್ಲಿಗೆ ಹೋಗಿರ್ತಾಳೆ? ಆಗ ಅವನಿಗೆ ಹಿಂದ್ಗಡೆಯಿಂದ ಯಾರ್ದೋ ಧ್ವನಿ ಕೇಳುತ್ತೆ. ಸಂಜನಾ ಅವನ್ ಕಂಟ್ರೋಲ್ ಅಲ್ಲಿ ಇದ್ದಾಳೆ. ಯಾರು ನೀವು? ಯಾರ ಬಗ್ಗೆ ಮಾತಾಡ್ತಿದ್ದೀರಾ? ಸಂಜನಾ ಮೇಲೆ ಯಾವುದೋ ಒಂದು ನೆರಳು ಬಿದ್ದಿದೆ. ಆ ನೆರಳು ಅರಳಿ ಮರ ಇಲ್ಲಾಂದ್ರೆ ಆಲದ ಮರದ ಮೇಲೆ ವಾಸ ಮಾಡ್ತವೆ. ಅವ್ರಿಗೆ ಯಾವ್ದಾದ್ರೂ ಹೆಣ್ಮಕ್ಳು ಇಷ್ಟ ಆದ್ರೆ ಅವರು ಅವರ ಪ್ರಿಯಕರ ಆಗ್ಬಿಡ್ತಾರೆ. ನೀವು ಸ್ವಲ್ಪ ಹಿಂದೆ ಯಾವ್ದಾದ್ರೂ ಅರಳಿ ಮರ ಇಲ್ಲ ಆಲದ ಮರದ ಕೆಳಗೆ ಹೋಗಿದ್ರಾ? ಹಾ, ಒಂದು ವಾರದಿಂದ ನಾವು ಹೊರಗಡೆ ಹೋಗಿದ್ವಿ. ಊಟ ಮಾಡಿ ಮುಗಿಸಿದೊಡನೆ ಸಡನ್ನೆ ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅವಾಗೊಂದು ಮರದ ಅಡಿಲಿ ನಾವು ನಿಂತಿದ್ವಿ. ಇಷ್ಟರಲ್ಲಿ ಅವನು ಸಂಜನಾನ ಸಾಯಿಸಿ ಅವನ ಜೊತೆ ಕರ್ಕೊಂಡು ಹೋಗ್ಬಿಡ್ತಿದ್ದ. ಆದ್ರೆ ಅವಳು ಪ್ರೆಗ್ನೆಂಟ್, ಅದಕ್ಕೆ ಅವನು ಇನ್ನೂ ಬದುಕಿಸಿದಾನೆ ಅವಳನ್ನ. ಪ್ರೆಗ್ನೆಂಟ್ ಆಗಿದ್ರಿಂದ ಜೀವಂತವಾಗಿ ಬಿಟ್ಟಿದ್ದಾನೆಂದ್ರೆ ಅರ್ಥ? ಈ ನೆರಳು ಅವರ ಶಕ್ತಿನ ಜಾಸ್ತಿ ಮಾಡ್ಕೊಳ್ಳಕ್ಕೆ ಹುಟ್ಟಿರೋ ಮಗು ಮತ್ತೆ ಪ್ರೆಗ್ನೆಂಟ್ ನ ಬಲಿ ಕೊಡ್ತಾರೆ. ಅದಕ್ಕೆ ಅವನು ಸಂಜನಾನ ಜೊತೆ ಕರ್ಕೊಂಡು ಹೋಗೋ ಬದಲು ಅವಳನ್ನ ಬಲಿ ಕೊಡಕ್ಕೆ ಯೋಚಿಸಿರ್ಬೋದು. ಅದಕ್ಕೆ ಅವನು ಅವಳನ್ನ ಇನ್ನೂ ಬದುಕಿಸಿಟ್ಟಿದ್ದಾನೆ. ಆದ್ರೆ ಇವತ್ತು ಅಮಾವಾಸ್ಯೆ, ಇವತ್ತು ಅವನು ಸಂಜನಾ ಮತ್ತೆ ಮಗು ಬಲಿ ಕೊಟ್ಬಿಟ್ರೆ ಒಂದು ನೆರಳಿಗಿಂತ ಜಾಸ್ತಿ ಶಕ್ತಿಶಾಲಿಯಾಗಿ ಒಂದು ಪಿಶಾಚಿ ಆಗ್ಬಿಡ್ತಾನೆ. ನಾವಿವಾಗ ಹೇಗೆ ತಡೆಯೋದು? ಸಂಜನಾನ ಹೇಗೆ ಕಾಪಾಡೋದು? ನೀನು ಈಗ್ಲೇ ಆ ಮರದ ಹತ್ರ ಕರ್ಕೊಂಡೋಗು. ನಮ್ಗೆ ಬರೀ 12 ಗಂಟೆವರೆಗೂ ಟೈಮ್ ಇರೋದು. ಇದನ್ನ ಕೇಳಿ ಅಶ್ಮಿತ್ ನಿಧಾನ ಮಾಡ್ಲಿಲ್ಲ. ಅವಳನ್ನ ಆ ಮರದ ಹತ್ರ ಕರ್ಕೊಂಡು ಹೋದ. ಸಂಜನಾ ಅಲ್ಲೇ ಜ್ಞಾನ ತಪ್ಪಿ ಬಿದ್ದಿದ್ಲು. ಆ ನೆರಳು ಅವಳ ಮುಂದೆನೆ ಒಂದು ಮಂತ್ರ ಪಠನೆ ಮಾಡ್ತಾನೆ ಇತ್ತು. ಅಶ್ಮಿತ್, ಒಂದು ಕ್ಯಾನ್ ಅಲ್ಲಿ ಕಾರಿಂದ ಪೆಟ್ರೋಲ್ ತುಂಬಿಕೋ, ನಮ್ಗದು ಬೇಕಾಗತ್ತೆ. ರಾಕ್ಷಸ ದೇವರೇ, ನಾನು ನಿಮಗೋಸ್ಕರ ಇನ್ನೂ ಹುಟ್ಟಾದ ಮಗುವನ್ನು, ಗರ್ಭಿಣಿಯಾಗಿರುವ ಹೆಣ್ಣನ್ನು ಬಲಿ ಕೊಡ್ತೀನಿ. ಈ ಬಲಿನ ಒಪ್ಕೊಂಡು ನಿಮ್ಮ ದರ್ಶನ ನನಗೆ ಕೊಡಿ. ನನ್ನ ತುಂಬ ಶಕ್ತಿವಂತ ದೊಡ್ಡ ದೆವ್ವವಾಗಿ ಮಾಡಿಬಿಡಿ. ಇಷ್ಟು ಹೇಳಿ ಅವನು ಒಂದು ಚಾಕು ತಗೊಂಡು ಸಂಜನಾ ಹೊಟ್ಟೆಗೆ ಇನ್ನೇನು ಚುಚ್ಚಬೇಕು, ಅಷ್ಟರಲ್ಲೇ ಅಶ್ಮಿತ್ ಅವನ ಮೇಲೆ ಬೀಳ್ತಾನೆ, ಮತ್ತೆ ಚಾಕು ದೂರ ಬೀಳುತ್ತೆ. ಇದನ್ನ ನೋಡಿ ಅವನಿಗೆ ಕೋಪ ಬರುತ್ತೆ. ನಿನಗೆ ಇಷ್ಟು ಧೈರ್ಯನಾ? ಇಷ್ಟು ಹೇಳಿ ಅವನು ಅಶ್ಮಿತ್ ಕಡೆ ತಿರುಗ್ದ. ಇದನ್ನ ಕೇಳಿ ಸಂಜನಾಗೆ ಜ್ಞಾನ ಬಂತು. ಇಷ್ಟು ಹೇಳಿ ಪಲ್ಲವಿ ಬೇಗ ಪೆಟ್ರೋಲ್ ಕ್ಯಾನ್ ತಗೊಂಡು ಆ ಮರದ ಸುತ್ತಲೂ ಹಾಕಕ್ ಶುರು ಮಾಡ್ತಾಳೆ. ಇದನ್ನ ನೋಡಿ ಅವನು ಅಶ್ಮಿತ್ನ ಬಿಟ್ಟು ಪಲ್ಲವಿ ಕಡೆ ಹೋಯ್ತು. ಆಗ ಅಶ್ಮಿತ್ ಪಾಕೆಟ್ ಇಂದ ಲೈಟರ್ ತೆಗ್ದ, ಅದನ್ನ ಅಂಟಿಸಿ ಮರದ ಕಡೆ ಬಿಸಾಕ್ತಾನೆ. ಲೈಟರ್ ಆ ಮರದ ಕಡೆ ಬಿದ್ದು ಆ ಮರಕ್ಕೆ ಬೆಂಕಿ ಹತ್ಕೊಳ್ಳುತ್ತೆ. ಅಷ್ಟ ಹಾಕ್ತಾ ಇದ್ದಾಗೆ ಆ ನೆರಳಿನ ಶಕ್ತಿ ಎಲ್ಲ ಹೋಗಿ ಅವನು ಜೋರಾಗಿ ಕಿರ್ಚಕ್ ಶುರು ಮಾಡ್ತಾನೆ. ನಿನ್ನ ರಾಕ್ಷಸ ದೆವ್ವನಿಗೆ ನಿನ್ನಿಂದ ಬಲಿ ಕೊಡ್ಲಿಕ್ಕಾಗಿಲ್ಲ, ಆದ್ರಿಂದ ಮುಂಚೆನೆ ನಿನ್ ಜೊತಿರುವ ಎಲ್ಲ ಶಕ್ತಿಗಳನ್ನ ನಾನು ನಿನ್ ಜೊತೆಯಿಂದ ಕಿತ್ಕೊಳ್ತೀನಿ. ಆಗ ಆ ನೆರಳಿಗೂ ಕೂಡ ಬೆಂಕಿ ಹತ್ಕೊಳ್ಳುತ್ತೆ. ಆಗ ಅವನು ಅಲ್ಲೇ ಭಸ್ಮ ಆಗ್ತಾನೆ. ಅಶ್ಮಿತ್ ಸಂಜನಾನ ಜೋರಾಗಿ ತಬ್ಕೊಳ್ತಾನೆ. ಪಲ್ಲವಿ ಅವರಿಬ್ಬರನ್ನ ಖುಷಿಯಾಗಿರೋದನ್ನ ನೋಡಿ ಬಹಳ ಖುಷಿ ಪಡ್ತಾಳೆ, ಮತ್ತೆ ನಗ್ತಾ ಇರ್ತಾಳೆ.